ಇವತ್ತು ಮುನ್ಸಿಪಲ್ ಅಧ್ಯಕ್ಷರಾದ ಸ್ನೇಹಿತರಾದ ರಿಯಾಜ್ ಅವರ ಹತ್ರ ಬಂದು ಅಲ್ಲಿ ಟೀಚರ್ಸ್ ಕಾಲೋನಿಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ರೋಡ್ ಪರಿಸ್ಥಿತಿ ಅಂದರೆ ಅಲ್ಲಿ ಸೆಂಟ್ ಜಾನ್ ಸ್ಕೂಲ್ ಇದೆ, ಆ ಸ್ಕೂಲಿಗೆ 1000 ಜನ ಮಕ್ಕಳು ಬರ್ತಾರೆ, ಮತ್ತು ರೋಡು ತುಂಬ ಅವ್ಯವಸ್ಥೆ ಆಗಿದೆ. ಅದನ್ನೆಲ್ಲ ಮನವರಿಕೆ ಮಾಡಿದಾಗ ಅವರದು ತುಂಬ ಹೃದಯದಿಂದ, ನಮ್ಮಿಂದ ಈಗ ಸದ್ಯಕ್ಕೆ ಫಂಡ್ಸ್ ಇಲ್ಲದೆ ಇದ್ದರು, ನಮ್ಮ ಹತ್ರ ವೆಹಿಕಲ್ಸ್ ಇದೆ, ಜೆ ಸಿ ಪಿ ಇದೆ, 8 ಟ್ರ್ಯಾಕ್ಟ್ರ್ ಇದೆ, ಒಂದಷ್ಟು ಕೊಡ್ತೀವಿ, ಅದನ್ನು ಗ್ರಾವೆಲ್ ಎಲ್ಲಾದರೂ ಒಂದು ಕಡೆ ವ್ಯವಸ್ಥೆ ಮಾಡೋದಕ್ಕೆ ಇದು ಮಾಡಬೇಕು ಅಂತಂದರು. ನಾವು ಮುಂದೆ ನಿಂತು ಅದನ್ನು ಮಾಡಿಸ್ತೀವಿ, ನಾವು ನೀವು ಅಷ್ಟು ಮಾತ್ರ ಮಾಡಿ. ಮುಂದೆ 84 ಲಕ್ಷ ರೂಪಾಯಿ ಏನೋ ಹಾಕಿದ್ದಾರೆ ಅದಕ್ಕೆ ಮುನ್ಸಿಪಾಲ್ಟಿಗೆ. ನಾನು ಅದ್ರ ಬಗ್ಗೆ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಸಿ ಸಿ ರೋಡ್ ಆಗುತ್ತೆ, ಚರ್ಚಿಂದ ಹಿಡಿದು ಬೈಪಾಸ್ವರೆಗೂ ಬೈಪಾಸ್ ಮೈನ್ ರೋಡು ಸಿ ಸಿ ರೋಡ್ ಆಗುತ್ತೆ. ಸಿ ರೋಡು ಹೇಳಿಕೊಂಡು ಡ್ರೈನು ಡ್ರೈನು ಆಗುತ್ತೆ. ಅದಕ್ಕೂ ನಾನು ಮುನ್ಸಿಪಾಲ್ ಪ್ರೆಸಿಡೆಂಟ್ಗೂ ಮತ್ತು ಇಡೀ ಮುನ್ಸಿಪಾಲ್ ಕೌನ್ಸಿಲರ್ಸ್ಗೂ ಸಂಬಂಧಪಟ್ಟ ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಏನು ಗ್ರಾವೆಲ್ ಹೊಡೆದು ಆ ಜನ ಓಡಾಡೋದಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿದಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ. ಸೋಮವಾರ ಆ ರೋಡ್ಗೆಲ್ಲನೂ ಗ್ರಾವೆಲ್ ಹೊಡೆಸೋದಕ್ಕೆ ನಾವೆಲ್ಲ ನಿಂತು ಮಾಡಿಸ್ತೀವಿ. ಅವ್ರು ವೆಹಿಕಲ್ ಕೊಡ್ತಾರೆ, ಜೆ ಸಿ ಪಿ ಕೊಡ್ತಾರೆ, ನಾವು ನಿಂತು ಆ ಕೆಲಸ ಮಾಡಿಸ್ತೀವಿ. ರೈತರಿಗೆ ಅಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಮಕ್ಕಳಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತಕ್ಕಂಥದ್ದು ಒಂದು ಶುಭವಾರ್ತೆಯನ್ನು ತಮಗೆಲ್ಲರಿಗೂ ತಿಳಿಸೋದಕ್ಕೆ ನಾನು ಇಚ್ಛಿಸ್ತೇನೆ. ಜೊತೆಗೆ ಇನ್ನೊಂದು ಅವರ ನೋವು ತೋಡ್ಕೊಂಡ್ರು ನೋಡಿ ಸರ್, ಇಡೀ ಟೀಚರ್ಸ್ ಕಾಲನಿ ಬಹುಭಾಗ ಸೊನ್ವಾಡಿಗೆ ಹೋಗ್ತಾ ಇದೆ, ಅಲ್ಲಿಂದ ಟ್ಯಾಕ್ಸ್ ಏನೂ ಬರ್ತಾ ಇಲ್ಲ, ಎಲ್ಲ ಡೆವಲಪ್ಮೆಂಟ್ ನಾವು ಮಾಡಬೇಕು. ಅಟ್ಲೀಸ್ಟ್ ಅಲ್ಲಿರ್ತಕ್ಕಂಥ ಅವರೆಲ್ಲರೂ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಮುನ್ಸಿಪಾಲ್ಟಿಯಲ್ಲಿ, ಇಲ್ಲಿ ಟ್ಯಾಕ್ಸ್ ಬಂದರೆ ಜೊತೆಗೆ ಅವರ ಪ್ರಾಪರ್ಟಿ ವ್ಯಾಲ್ಯೂನು ಬೆಳೆಯುತ್ತೆ, ಜೊತೆಗೆ ಅಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೂ ಒಂದಷ್ಟು ಅವಕಾಶ ಇರುತ್ತೆ. ನಾನು ಮನವಿ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ಎಲ್ಲರ ಹತ್ರನೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ಅಧ್ಯಕ್ಷರು ಹೇಳಿದರು. ನಾನೂ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತು, ನೀವು ಮುನ್ಸಿಪಲ್ ಒಳಗಡೆ ಸೇರಿಸಿ, ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಮತ್ತು ಅಲ್ಲಿ ಡೆವಲಪ್ಮೆಂಟ್ಗೂ ನಾವು ಒಂದು ಹಕ್ಕು ಅಂತೇಳಿ ಇಲ್ಲಿ ಪ್ರತಿಪಾದಿಸ್ಬೋದು. ಆ ಹಕ್ಕಿನಿಂದ ಅಲ್ಲಿ ಡೆವಲಪ್ಮೆಂಟ್ ಮಾಡಿಸೋದಕ್ಕೆ ಒಂದು ಅವಕಾಶ ಆಗುತ್ತೆ. ಮುನ್ಸಿಪಾಲ್ಟಿ ಒಳಗಡೆ ಸೇರಿಸೋದು ಎಲ್ಲರೂ ನಮಗೆ ಒಳ್ಳೆಯದು, ಮುಂದಿನ ಡೆವಲಪ್ಮೆಂಟ್ ಇದೆ ದೃಷ್ಟಿಯಿಂದ. ಮತ್ತು ಅಲ್ಲಿನ ಎಲ್ಲನೂ ನೀರು ಬೇಕಾದರೆ, ಲೈಟ್ ಬೇಕಾದರೆ, ರೋಡ್ ಬೇಕಾದರೆ, ಡ್ರೈನ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಮುನ್ಸಿಪಾಲ್ಟಿನೇ ಮಾಡಬೇಕಾಗುತ್ತೆ. ಅದರಿಂದ ಮುನ್ಸಿಪಲಲ್ಲಿ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿಸೋದು ಇಲ್ಲಿಂದ ಇಲ್ಲೇ. ನಾವು ಮುನ್ಸಿಪಲ್ನವರು ಸೊನ್ವಾಡಿ ಪಂಚಾಯತಿಗೆ ಸೇರಿದವರು ಅಲ್ಲ ಅಂತಕ್ಕಂಥದ್ದನ್ನು ತೋರಿಸಿದ್ರೆ ಇನ್ನು ಸ್ವಲ್ಪ ಸಮಸ್ಯೆಗಳೆಲ್ಲನೂ ಇತ್ಯರ್ಥ ಆಗುತ್ತೆ. ಒಳಗಡೆ ರೋಡ್ಗಳು ಎಲ್ಲ ಆಗಬೇಕು, ರೋಡ್ಸ್ ಎಲ್ಲನೂ ಇಲ್ಲ, ಅಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ಅವೆಲ್ಲ ಆಗಬೇಕಾದ್ರೆ ಮುನ್ಸಿಪಲ್ ಒಳಗಡೆ ಸೇರಿಸಿ ಡೆವಲಪ್ಮೆಂಟಿಗೆ ನಾವು ಒತ್ತಾಯ ಮಾಡೋಣ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಈ ಕೆಲಸ ಮುಂದಿನ ತಿಂಗಳೇನೋ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ಸಿ ರೋಡ್ದು. ಅಲ್ಲಿವರೆಗೂ ಈ ಸೌಲಭ್ಯ ಮಾಡಿದ್ದಕ್ಕೆ ನಾನು ಅಧ್ಯಕ್ಷರಿಗೆ ನಮಸ್ಕಾರ ಹೇಳ್ತಾ, ಈ ದಿನ ಏನು ನಗರಸಭೆಗೆ ನಮ್ಮ ಸಿ ಪಿ ಎಮ್ ಗೋಪಾಲಣ್ಣ ಏನು ನನ್ನ ಹತ್ರ ಬಂದು, ನೋಡಿ ಅಧ್ಯಕ್ಷ ಈ ಥರ ಇದೆ, ಮಕ್ಕಳು 1800 ಮಕ್ಕಳು ಹೋರಾಡೋ ಜಾಗ ಅದು, ಈ ಥರ ಇದೆ ಪರಿಸ್ಥಿತಿ ಅಂತ ನನಗೆ ಗಮನಕ್ಕೆ ತಂದರು. ಆಮೇಲೆ ನಾನು ಯಾಕಂದರೆ ಹಿರಿಯರು ನಮ್ಮ ನಾಯಕರು ಅವರು, ನಾನು ನೋಡಿದಾಗ ಅದಕ್ಕೋಸ್ಕರ ಅವರು ಎಲ್ಲೋ ಗ್ರಾವಲ್ ನಾವು ವ್ಯವಸ್ಥೆ ಮಾಡಿದ್ದೀನಿ, ನಿಮ್ಮ ವೆಹಿಕಲ್ಸು ಜೆ ಸಿ ಪಿ ಕೊಟ್ಟರೆ ಸದ್ಯಕ್ಕೆ ಅದು ಏನು ಓಡಾಡೋ ಥರ ನಾವು ಮಾಡ್ಕೊಳ್ತೀವಿ. ಆಮೇಲೆ 1 ತಿಂಗಳು 2 ತಿಂಗಳು ಒಳಗಡೆ ಅದು ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮ ಶಾಸಕರು ಸ್ಪೆಷಲ್ ಗ್ರಾಂಟ್ಸ್ನಲ್ಲಿ ಅವರು ಗ್ರಾಂಟ್ಸ್ನಲ್ಲಿ 80 ಲಕ್ಷ ರೂಪಾಯಿ ಅದಕ್ಕೆ ಹಾಕಿದ್ದಾರೆ. ಸಿ ಸಿ ರೋಡು ಚರ್ಚ್ನಿಂದ ಹಿಡ್ಕೊಂಡು ಅಪ್ತು ಬೈಪಾಸ್ವರೆಗೂ ಸಿ ಸಿ ರೋಡು ಆ್ಯಂಡ್ ಡ್ರೈನು ಎರಡೂ ಹಾಕಿದ್ದಾರೆ. ಅದು ಒಂದು ದೊಡ್ಡ ರೋಡ್ ಆಗಿಬಿಟ್ರೆ ಸಬ್ ರೋಡ್ಸು ನಮ್ಮ ಮುನ್ಸಿಪಲ್ನಿಂದ ಏನು ನಮ್ಮ ಕೌನ್ಸಿಲ್ಗೆ ಏನು ಡೆವಲಪ್ಮೆಂಟ್ಸ್ ಫಂಡ್ ಬರುತ್ತೆ ಆ ಫಂಡಲ್ಲಿ ಸಬ್ ರೋಡ್ಸ್ ಮಾಡ್ಕೋಬೋದು. ಇನ್ನೊಂದು ಕೌನ್ಸಿಲ್ಗೆ ಎಲ್ಲ ಕಂಪ್ಲೀಟ್ ಮುಕ್ತಾಯ ಆಗುತ್ತೆ ಅಂತ ನನಗೆ, ಯಾಕಂದರೆ ಫಸ್ಟ್ ಟೈಮ್ ಕೌನ್ಸಿಲರ್ಸ್ಗೆ ಆ ಒಂದು ಹೊಸ ವಾರ್ಡ್ ಆಗಿರೋದು. ಸದ್ಯಕ್ಕೆ ಎಲ್ಲ ನಮ್ಮ ಟೀಚರ್ಸ್ ಕಾಲೋನಿ ಜನತೆ ಸ್ವಲ್ಪ ರಿಕ್ವೆಸ್ಟ್ ನಂದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ, ಅದು ಆಗೋವರೆಗೂ ಅಡ್ಜಸ್ಟ್ ಮಾಡಿಕೊಂಡ್ರೂ ಕೆಲಸ ಆಗೋಲ್ಲ. ಯಾಕಂದರೆ ಕೆಲವಾರು ಸಮಸ್ಯೆ ಇರುತ್ತೆ ಇಲ್ಲಿ,
ಇನ್ನು ಸರ್ವಾಡಿ ಪಂಚಾಯತ್ನಲ್ಲಿ ಎಷ್ಟೋ ಅಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಎನ್ ಓ ಸಿ ತೊಗೊಳ್ತಾ ಇದ್ದಾರೆ, ಅದು ನಗರಸಭೆಯಲ್ಲಿ ತೊಗೊಳ್ಳಿ ನೀವು. ನಮಗೆ ಆದಾಯ ಬಂದರೆ ನಿಮಗೆ ಕೇಳೋದಕ್ಕೆ ನಮ್ಮ ಹತ್ರ ಆಗ್ತಾ ಇರುತ್ತೆ. ನಾವು ನೀರು ಕೊಡ್ತಾ ಇದ್ದೀವಿ, ಲೈಟ್ ಕೊಡ್ತಾ ಇದ್ದೀವಿ, ಕ್ಲೀನಿಂಗ್ ಕೊಡ್ತಾ ಇದ್ದೀವಿ. ಇದು ಒಂದು ನೀವು ಬಂದುಬಿಟ್ರೆ ಇವಾಗ ರೋಡ್ಸು ಡ್ರೈನ್ಸು ನೀವು ಏನು ಕೇಳ್ತಾ ಇದ್ದೀರಿ ನೋಡೋಣ. ಸಾಧ್ಯವಾದ ನಾವು ಇರೋವರೆಗೂ ಎಷ್ಟಾಗುತ್ತೆ ಅಷ್ಟು ನಾನು ಡೆವಲಪ್ಮೆಂಟ್ಸ್ ಮಾಡ್ತೀನಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ಸೋಮವಾರ ಬೆಳಗ್ಗೆ ನಾನು ಜೆ ಸಿ ಪಿ ಕೊಡಿ ಅಂತ ನಮ್ಮ ಗೋಪಾಲಣ್ಣ ಅವ್ರು ಕೇಳಿದರು. ಅದಕ್ಕೆ ನಮ್ಮ ಅಧಿಕಾರಿಯಾದ ನಮ್ಮ ಪ್ರತಿಭಾ ಮೇಡಮ್ ಅವರಿಗೆ ಬೆಳಗ್ಗೆನೇ ಜೆ ಸಿ ಪಿ ಕಳಿಸ್ಬಿಡಿ ಅಂತ. ಮಧ್ಯಾಹ್ನ 12 ಗಂಟೆ ಆಗುತ್ತೆ ನಮ್ಮ ಟ್ರಾಕ್ಟರ್ಸ್ ವೆಹಿಕಲ್ಸ್ ಬರೋವರೆಗೂ, ಟೌನ್ ಲಿಮಿಟ್ ನೋಡ್ಕೊಂಡು ಬರೋವರೆಗೂ 12 ಗಂಟೆ ಮೇಲೆ ಬೇಕಾದರೆ ಸಾಯಂಕಾಲವರೆಗೂ ಎಷ್ಟಾಗುತ್ತೆ ಅವರು ಆ ವ್ಯವಸ್ಥೆ ಮಾಡಿಕೊಂಡು ಅಷ್ಟು ಮಾತ್ರ ನಾವು ಮಾಡೋ ಕೆಲಸ ಅವರು ಮಾಡ್ತಾ ಇದ್ದಾರೆ ನಮಗೆ ಖುಷಿ ಆಗ್ತಾಯಿದೆ. ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ಅಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೆ. ಮೂಡಲ ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.